ಕಾಂಗ್ರೆಸ್ ಪಕ್ಷಕ್ಕೆ ಇಂಥ ಒಂದು ಉತ್ತಮವಾದಂಥ ಒಂದು ವಿದ್ಯಾವಂತೆ ಹೆಣ್ಮಗಳು ಇಲ್ಲ ಅಭ್ಯರ್ಥಿ ಕಾಂಗ್ರೆಸ್ ಪಕ್ಷಕ್ಕೆ ಹಿಂದೆ ನಮಗೆ ಸಿಕ್ಕಿರಲಿಲ್ಲ. ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಒಳ್ಳೆ ಅಭ್ಯರ್ಥಿಯನ್ನ ಯುವಕರು ಹೊಸ ಮುಖ ಒಳ್ಳೆ ವಿದ್ಯಾವಂತ ಹೆಣ್ಮಗಳನ್ನ ನಾವೆಲ್ಲ ಸೇರಿ ಕಾಂಗ್ರೆಸ್ ಪಕ್ಷ ಆಯ್ಕೆ ಮಾಡಿದೆ. ಈ ಎಲೆಕ್ಷನ್ ಇದರಿಂದ ಬಿಜೆಪಿ ಸರ್ಕಾರ ಬಿದೋಗ್ತದೆ, ಮೋದಿ ಸರ್ಕಾರ ಬಿದೋಗ್ತದೆ ಅಂತ ನಾವು ಈ ಎಲೆಕ್ಷನ್ ಎಲ್ಲ ಇದೆ. ಎರಡು ಸರ್ಕಾರಗಳು ಕೂಡ ಒಂದು ಸಂದೇಶವನ್ನ ಕಳಿಸಬೇಕಾಗಿದೆ ಈ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ. ಇನ್ನೇ ಮತ ಕೇಳಬೇಕಾದ್ರೆ ಏನ್ ಮಾತಾಡಿದ್ರು, ಏನ್ ಆಡಳಿತವನ್ನ ನಡೆಸ್ತಾ ಇದಾರೆ, ಇದರ ಜನರಿಗೆ ಅನುಕೂಲ ಆಗುವಂತ ಒಂದು ಆಡಳಿತ ಇಲ್ಲ ಅನ್ನೋದನ್ನ ಒಂದು ಸಂದೇಶವನ್ನ ಮತದಾರರು ಕಳಿಸಬೇಕಾಗಿದೆ. ಈ ಕ್ಷೇತ್ರದ ಮತದಾರರು ಬಹಳ ವಿದ್ಯಾವಂತರಿದ್ದಾರೆ, ಬುದ್ಧಿವಂತರಿದ್ದಾರೆ, ಪ್ರಜ್ಞಾವಂತರಿದ್ದಾರೆ. ಈ ಬಾರಿ ಕೂಡ ಎರಡು ಬಾರಿ ಸತತವಾಗಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿದ್ದಾರೆ. ನಮ್ಮ ಅಭ್ಯರ್ಥಿ ಯಾಕೆ ಹೋದ್ರು ಏನು ಹೋದ್ರು ಅಂತ ಈಗ ನಾನು ಚರ್ಚೆ ಮಾಡೋಕೆ ಹೋಗುದಿಲ್ಲ. ಮುಂದಿನ ಬಾರಿ ಕೂಡ ಹಿಂದೆ ಏನು ಮತ ಯಾಚನೆ ಮಾಡಿದ್ರು ಅದಕ್ಕಿಂತ ಹೆಚ್ಚಿಗೆ ಮತವನ್ನು ಕೊಟ್ಟು ನಮ್ಮ ಅಭ್ಯರ್ಥಿಯನ್ನ ಆಯ್ಕೆ ಮಾಡ್ತಾರೆ ಅನ್ನೋ ಒಂದು ವಿಶ್ವಾಸ ನಮಗಿದೆ. ನಾವು ಈ ಕ್ಷೇತ್ರದ ಜನತೆಯ ಮತದಾರ ವಿಶ್ವಾಸವನ್ನು ಉಳಿಸ್ಕೊಂಡು ಎಲ್ಲ ವರ್ಗದ ಜನರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗುವಂತ ಕೆಲಸ ನಾವೆಲ್ಲ ಮಾಡ್ತೇವೆ.